राज्य के केसरी दिग्गजर दांगुड़ ಈ ತಿಂಗಳಲ್ಲಿ ಮೋದಿ ಅಮಿತ್ ಶಾ ಮಿಂಚಿನ ಸಂಚಾರ ಮಾಡಲಿದ್ದಾರೆ ರಾಜ್ಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಕೇಂದ್ರದ ದಿಗ್ಗಜರು ಈ ತಿಂಗಳಲ್ಲಿ ಮೋದಿ ಅಮಿತ್ ಶಾ ಮಿಂಚಿನ ಸಂಚಾರ ಮಾಡಲಿದ್ದಾರೆ ರಾಜ್ಯದಲ್ಲಿ 28 ದಿನದಲ್ಲಿ 3 ಬಾರಿ ಮೋದಿ ಅವರು ಬರ್ತಾರೆ 2 ಬಾರಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ ಫೆಬ್ರವರಿ 6 ರಂದು ಗುಬ್ಬಿಯಲ್ಲಿ ಪ್ರಧಾನಿಯ ಬೃಹತ್ ಕಾರ್ಯಕ್ರಮ ಇದೆ ಗುಬ್ಬಿಯಲ್ಲಿ ಹೆಚ್ಎಲ್ ಘಟಕ ಉದ್ಘಾಟನೆ ಮಾಡಲಿದ್ದಾರೆ ಮೋದಿ ಫೆಬ್ರವರಿ 6ನೇ ತಾರೀಕು ಫೆಬ್ರವರಿ 6 ರಂದು ಒಂದೇ ದಿನ ಎರಡು ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ ನಂತರ ಫೆಬ್ರವರಿ 11 ಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ ಪುತ್ತೂರಲ್ಲಿ ನಡೆಯಲಿರುವಂತಹ ಸಹಕಾರ ಸಮಾವೇಶದಲ್ಲಿ ಅಮಿತ್ ಶಾ ಭಾಗಿಯಾಗುತ್ತಾರೆ ಫೆಬ್ರವರಿ 11 ಕ್ಕೆ ಫೆಬ್ರವರಿ 6 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಎರಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋದ ನಂತರದಲ್ಲಿ ಫೆಬ್ರವರಿ 11 ಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಎಂಟ್ರಿ ಕೊಡಲಿದ್ದಾರೆ ಮಂಗಳೂರು ವಿಭಾಗದ ಸಹಕಾರಿ ಸಮಾವೇಶದಲ್ಲಿ ಭಾಗಿಯಾಗುತ್ತಾರೆ ಫೆಬ್ರವರಿ 13 ರಂದು ಬೆಂಗಳೂರಿಗೆ ಮತ್ತೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ ಏರ್ ಶೋ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗುತ್ತಾರೆ ಫೆಬ್ರವರಿ 13 ರಂದು ಏರ್ ಶೋ ಮೂಲಕ ಬೆಂಗಳೂರಿಗೆ ಮತ್ತೆ ಮೋದಿ ಹವಾ ಇದಾದ ನಂತರ ಫೆಬ್ರವರಿ 21 ಕ್ಕೆ ಮತ್ತೆ ಬಳ್ಳಾರಿಗೆ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ ಬಳ್ಳಾರಿಯಲ್ಲಿ ಬಿಜೆಪಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗುತ್ತಾರೆ ಫೆಬ್ರವರಿ 27 ರಂದು ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ ಒಟ್ಟು 28 ದಿನದಲ್ಲಿ 3 ಬಾರಿ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಬಂದ್ರೆ 2 ಬಾರಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ ಫೆಬ್ರವರಿ 6 ರಂದು ಗುಬ್ಬಿಯಲ್ಲಿ ಪ್ರಧಾನಿಯವರು ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆನಂದ್ ಕಳೆದ ತಿಂಗಳು ಸಹ ನೋಡ್ತಾ ಇದ್ವಿ ಹೈಕಮಾಂಡ್ನ ನಾಯಕರು ಬಿಜೆಪಿ ನಾಯಕರು ಬಂದು ಇಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬಹೋದ್ರು ಈಗ ಮತ್ತೆ ಫೆಬ್ರವರಿಯಲ್ಲಿ ಮತ್ತೆ ಬರ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಹಾಗೆ ಅಮಿತ್ ಶಾ ಅವರು ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಈಗ ಬರ್ತಾ ಇರುವಂತಹ ಭೇಟಿ ಕಾರ್ಯಕರ್ತರಲ್ಲಿ ಆಗಿರಬಹುದು ರಾಜ್ಯದ ನಾಯಕರಲ್ಲಿ ಯಾವ ರೀತಿಯಾಗಿ ಹುಮ್ಮಸ್ಸನ್ನು ಹೆಚ್ಚು ಮಾಡುತ್ತೆ ಅಂತ ಸಾರ್ವತ್ರಿಕ ಚುನಾವಣೆಗೆ ಪೂರಕವಾಗಿ ಸರ್ಕಾರಿ ಕಾರ್ಯಕ್ರಮಗಳನ್ನು ಜೋಡಿಸುವಂತ ಪ್ರಯತ್ನವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕಾರ್ಯಕ್ರಮಗಳು ಸರಣಿಯಲ್ಲಿ ನಿಗದಿಯಾಗಿರುವಂತದ್ದು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಡೆಯುವಂತ ಸರ್ಕಾರಿ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಭೇಟಿ ನೀಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಈಗ ಫೆಬ್ರವರಿ 6 ರಂದು ಇನ್ನು 2-3 ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸುತ್ತಾರೆ ಮತ್ತು ತುಮಕೂರಿಗೆ ಭೇಟಿ ಕೊಟ್ಟು ಉದ್ಘಾಟನೆ ಅದಕ್ಕಿಂತ ಮುಂಚಿತವಾಗಿ ಬೆಂಗಳೂರಲ್ಲಿ ಎನರ್ಜಿ ವೀಕ್ ಅನ್ನು ಕೂಡ ಉದ್ಘಾಟನೆ ಮಾಡ್ತಾರೆ ಫೆಬ್ರವರಿ 6 ರ ಮೂಲಕ ಅಧಿಕೃತವಾಗಿ ಈ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಆರಂಭ ಕೊಡ್ತಾ ಇದೆ ಮತ್ತು 11 ಕ್ಕೆ ಅಮಿತ್ ಶಾ ಅವರು ಪುತ್ತೂರಿಗೆ ಆಗಮಿಸ್ತಾ ಇದ್ದಾರೆ ಪುತ್ತೂರಿನಲ್ಲಿ ಸಹಕಾರಿ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವಂತ ಅಮಿತ್ ಶಾ ಅವರು ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಬೂಸ್ಟ್ ಬರುವ ರೀತಿಯಲ್ಲಿ ತಮ್ಮ ಪ್ರವಾಸವನ್ನು ನಿಗದಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಇನ್ನು ಅಮಿತ್ ಶಾ ಅವರು ಬಂದು ಹೋದ 2 ದಿನದಲ್ಲಿ ಅದು ಫೆಬ್ರವರಿ 11 ಕ್ಕೆ ಅಮಿತ್ ಶಾ ಅವರು ಬಂದು ಹೋದ ನಂತರದಲ್ಲಿ 13 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಮತ್ತೆ ಆಗಮಿಸ್ತಾ ಇದ್ದಾರೆ ಏರ್ ಶೋ ಉದ್ಘಾಟನೆ ನೆಪದಲ್ಲಿ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಲಿಕಾನ್ ಸಿಟಿಯಲ್ಲಿ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಮತದಾರರಿಗೆ ನೀಡುತ್ತಾರೆ ಅಭಿವೃದ್ಧಿ ಮಂತ್ರವನ್ನು ಪಠಣ ಮಾಡ್ತಾರೆ ಅನ್ನುವಂತ ಮಾತುಗಳು ಕೂಡ ಇದೆ ಇನ್ನು ಮುಖ್ಯವಾಗಿ 13 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋದ ನಂತರದಲ್ಲಿ 16 ಕ್ಕೆ ಬೆಂಗಳೂರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಸೊ ಇವರು ವಿಜಯನಗರದಲ್ಲಿ ಏನು ಹೊಸದಾಗಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾಗಿ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಡ್ತಾರೆ ಸ್ವಾಮೀಜಿಗಳನ್ನು ಕೂಡ ಭೇಟಿ ಮಾಡ್ತಾರೆ ಇದು ಸಹಜವಾಗಿ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಸಂಚಲನ ಕಾರಣ ಆಗಬಹುದು ಅನ್ನುವಂತ ಮಾತುಗಳು ಕೂಡ ಇದೆ ಇನ್ನೊಂದು ಬಹಳ ಪ್ರಮುಖವಾಗಿ 16 ಕ್ಕೆ ಉತ್ತರ ಪ್ರದೇಶ ಸಿಎಂ ಬಂದು ಹೋದ ನಂತರದಲ್ಲಿ ಮತ್ತೆ 21 ಕ್ಕೆ ಅಮಿತ್ ಶಾ ಅವರು ಬಳ್ಳಾರಿಗೆ ಬರ್ತಾ ಇದ್ದಾರೆ ಪಕ್ಷದ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗವಹಿಸ್ತಾ ಇದ್ದಾರೆ ಅಮಿತ್ ಶಾ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತಭೇಟೆಗೆ ಪೂರಕವಾಗಿ ಒಂದಷ್ಟು ಬೂಸ್ಟ್ ನೀಡುವ ರೀತಿಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ ಯಾಕೆಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕ್ಷೇತ್ರ ಆಗಿರುವಂತ ಕಾರಣ ಆ ಭಾಗ ಆಗಿರುವ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂತ 42 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಕೆ ಬಿಜೆಪಿ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಬಳ್ಳಾರಿ ಪ್ರವಾಸ ನಿಜವಾಗಲೂ ಕೂಡ ದೊಡ್ಡ ಮಟ್ಟದ ಪೂಸ್ಟ್ ನೀಡುತ್ತೆ 21 ಕ್ಕೆ ಅಮಿತ್ ಶಾ ಅವರು ಬಂದು ಹೋದ ನಂತರದಲ್ಲಿ 27 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ
ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಬರ್ತ್ಡೇ 27 ಕ್ಕೆ ಇರುವಂತ ಹಿನ್ನೆಲೆಯಲ್ಲಿ ಅಂದೇ ಶಿವಮೊಗ್ಗದ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಆಗ್ತಾ ಇದೆ. ಏರ್ಪೋರ್ಟ್ ಉದ್ಘಾಟನೆಗೆ ಆಗಮಿಸ್ತಾ ಇರತಕ್ಕಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಲ್ನಾಡು ಭಾಗದಲ್ಲಿ ಪಕ್ಷಕ್ಕೆ ಪೂರಕ ಆಗುವ ರೀತಿಯಲ್ಲಿ ಅಭಿವೃದ್ಧಿಯ ಮಂತ್ರ ಪಠಣ ಮಾಡೋ ಜೊತೆಗೆ ಬಿಜೆಪಿಗೆ ಬೂಸ್ಟ್ ನೀಡತಕ್ಕಂಥದ್ದು ಹೆಚ್ಚು ಸ್ಥಾನಗಳಿಗೆ ಗೆಲ್ಲಕ್ಕೆ ಪೂರಕವಾಗಿರುವ ಸಂದೇಶವನ್ನು ಕೂಡ ಆ ಕಾರ್ಯಕ್ರಮಗಳು ಎಷ್ಟು ಹೆಚ್ಚು ಸಾಕ್ಷೀಕರಿಸ್ತವೆ ಅನ್ನುವಂಥ ಮಾತುಗಳು ಕೂಡ ಇದೆ. ಅಂದ್ರೆ ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಮೂರು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕ ಆಗಮಿಸ್ತಾರೆ ಈ ತಿಂಗಳಲ್ಲಿ. ಅಮಿತ್ ಶಾ ಅವರು ಎರಡು ಬಾರಿ ಬರ್ತಾರೆ, ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಒಂದು ಬಾರಿ ಬರ್ತಾರೆ. ಅಂದ್ರೆ ಕೇಂದ್ರದ ಬಿಜೆಪಿ ನಾಯಕರು ಸರಣಿ ಸರ್ಕಾರಿ ಕಾರ್ಯಕ್ರಮಗಳ ನೆಪದಲ್ಲಿ ರಾಜ್ಯಕ್ಕೆ ಭೇಟಿ ನೀಡುವುದರ ಮೂಲಕ ಸರ್ಕಾರಿ ಕಾರ್ಯಕ್ರಮ ಜೊತೆಗೆ ಒಂದಷ್ಟು ರೋಡ್ ಶೋಗಳನ್ನು ಮಾಡತಕ್ಕಂಥದ್ದು, ಎಲ್ಲಿ ಸೋತಿರುವಂತಹ ಕ್ಷೇತ್ರಗಳಿದ್ದು ಅಲ್ಲಿ ಅಭ್ಯರ್ಥದ ಒಂದು ಸಂದೇಶ ರವಾನೆ ಮಾಡುವ ನಿಟ್ಟಲ್ಲಿ ತಮ್ಮ ಪ್ರವಾಸವನ್ನ ಜೋಡಿಸತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜ್ಯ ಭೇಟಿ ಬಹಳ ಪ್ರಮುಖವಾಗಿರುವುದು. 6ಕ್ಕೆ ಆರಂಭಗೊಳ್ಳತಕ್ಕಂತಹ ಪ್ರಧಾನಿ ನರೇಂದ್ರ 13 ಮತ್ತು 27ಕ್ಕೆ ನಿಗದಿಯಾಗಿದೆ. ಅಮಿತ್ ಶಾ ಅವರ ಭೇಟಿ 11 ಮತ್ತು 21ಕ್ಕೆ ನಿಗದಿಯಾಗಿರ್ತಕ್ಕಂಥದ್ದು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಪ್ರವಾಸ 16ಕ್ಕೆ ನಿಗದಿಯಾಗಿದೆ. ಇದರ ಮಧ್ಯದಲ್ಲಿ ಸೀಬರ್ಡ್ ನೌಕಾ ನೆಲೆಗೆ ರಾಜನಾಥ್ ಸಿಂಗ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಅದೊಂದನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಕೇಂದ್ರ ನಾಯಕರ ಪ್ರವಾಸಗಳು ಮುಂಬರತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಹೆಚ್ಚು ಹತ್ತಿರವಾಗ್ತಕ್ಕಂಥ ಕಾರ್ಯಕ್ರಮಗಳು. ಆ ಮೂಲಕ ರಾಜ್ಯದ ಮತ್ತಾರಿಗೆ ಸಂದೇಶ ನೀಡತಕ್ಕಂಥದ್ದು, ಅಭಿವೃದ್ಧಿ ಮಂತ್ರ ಪಠಣ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳು ಕೂಡ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಆನಂದ್, ಹಾಗಾದ್ರೆ ಕೇಂದ್ರದ ನಾಯಕರು ಬಂದ್ರೆ ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ರಾಜ್ಯದಲ್ಲಿ ಅನ್ನೋದು ಎಲ್ರಿಗೂ ಸಹ ಗೊತ್ತಿರುವಂತಹ ವಿಚಾರ. ಈಗ ಈ ಒಂದು ತಿಂಗಳಲ್ಲಿ ಕೇಂದ್ರದ ನಾಯಕರು ಪದೇ ಪದೇ ಬರ್ತಾ ಇರುವಂತದ್ದು ದೊಡ್ಡ ಮಟ್ಟಕ್ಕೆ ಹಾಗಾದ್ರೆ ರಾಜ್ಯದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಕೆಲವೊಂದು ಕ್ಷೇತ್ರಗಳನ್ನ ಗೆಲ್ಲುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಸುತ್ತೆ. ಖಂಡಿತವಾಗ್ಲೂ ಕೂಡ ಕರಾವಳಿ ಭಾಗದಲ್ಲಿ ಅಮಿತ್ ಶಾ ಅವರು ಭೇಟಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ. ಕರಾವಳಿ ಭಾಗದಲ್ಲಿ 2013ರಲ್ಲಿ ಮಾತ್ರ ಹಿನ್ನಡೆಯನ್ನ ಬಿಜೆಪಿ ಅನುಭವಿಸಿತ್ತು. ಆದ್ರೆ 18ರಲ್ಲಿ ದೊಡ್ಡ ಸಂಖ್ಯೆಯ ಸ್ಥಾನಗಳನ್ನ ಕರಾವಳಿ ಜಿಲ್ಲೆಗಳಲ್ಲಿ ಪಡೆದುಕೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅಮಿತ್ ಶಾ ಮಾಡುವಂತ ಭಾಷಣ, ಅಮಿತ್ ಶಾ ಅವರ ರೋಡ್ ಶೋ, ಅಮಿತ್ ಶಾ ಅವರು ಕೊಡ್ತಕ್ಕಂಥ ಸೂಚನೆಗಳು, ಪಕ್ಷದ ನಾಯಕರಿಗೆ ನೀಡತಕ್ಕಂಥ ನಿರ್ದೇಶನಗಳು ಎಲ್ಲವೂ ಕೂಡ ಮತಭೇಟಿಯ ಸಮರದಲ್ಲಿ ಒಂದಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಬಹಳ ನಿಶ್ಚಿತವಾದಂತ ವಿಚಾರ. ಇನ್ನು ಕರಾವಳಿ ಕರ್ನಾಟಕ ಜೊತೆಗೇನೆ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಅಮಿತ್ ಶಾ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಹೆಚ್ಚು ಸ್ಥಾನ ಗಳಿಸಬೇಕಂದ್ರೆ ಬಳ್ಳಾರಿಯಲ್ಲಿ ನಿರೀಕ್ಷಿತವಾಗಿರುವಂತಹ ಸ್ಥಾನಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಬಂದಿಲ್ಲ. ಹಾಗಾಗಿ ಬಳ್ಳಾರಿಯಲ್ಲಿ ಹೆಚ್ಚು ಸ್ಥಾನ ಗಳಿಸಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಇತರ ಜಿಲ್ಲೆಗಳಲ್ಲೂ ಕೂಡ ಗೆಲ್ಲಬೇಕಾಗಿದೆ. ಅಂದ್ರೆ 2018ರ ಒಟ್ಟಾರೆ ವಿಧಾನಸಭಾ ಚುನಾವಣೆ ಫಲಿತಾಂಶ ಗಮನಿಸ್ತಾ ಇದ್ರೆ 40 ಸ್ಥಾನಗಳು, ಅಂದ್ರೆ 2 ಸ್ಥಾನ ಹೊರತುಪಡಿಸಿ 40 ಸ್ಥಾನಗಳ ಪೈಕಿ 21 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿತ್ತು. ನಂತರದ ಉಪಚುನಾವಣೆಯಲ್ಲಿ 2 ಸ್ಥಾನ ಕಡಿಮೆ ಆಗಿದೆ. ಆದ್ರೆ ಕಳೆದ ಬಾರಿ ಫಲಿತಾಂಶ ಹೋಲಿಸಿದ್ರೆ 21 ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿತ್ತು, ಬಿಜೆಪಿ 15 ಸ್ಥಾನಗಳಲ್ಲಿದೆ. ಆ ಕಾರಣಕ್ಕಾಗಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಗೆ ಪೂರಕವಾಗಿರುವಂತಹ ಪ್ಲಾನ್ ಆಫ್ ಆಕ್ಷನ್ ಗೆ ಹತ್ತಿರವಾಗಿ ಅಮಿತ್ ಶಾ ಅವರ ಭೇಟಿಗಳು ಪೂರಕ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.